ತಾಲೂಕಿನ ಆಡಳಿತ ವ್ಯವಸ್ಥೆ ಭ್ರಷ್ಟಾಚಾರದ ಕೂಪವಾಗಿದ್ದು ಕಾರ್ಮಿಕರ ಕಾರ್ಡ್ ವಿತರಣೆಯಲ್ಲಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಕೆಲವು ಸಂಘ ಸಂಸ್ಥೆಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ಕಾರ್ಮಿಕರಿಗೆ ವಂಚಿಸುತ್ತಿದ್ದಾರೆ ಎಂದು ದಲಿತ ಕೂಲಿ ಮತ್ತು ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ಗಂಗಬೈಲಪ್ಪ ಆರೋಪಿಸಿದರು. ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ದಲಿತ ಕೂಲಿ ಮತ್ತು ಕಾರ್ಮಿಕ ಸಂಘಟನೆಯ 16ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ 250 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿದ್ದೇವೆ. ಒಂದು ವರ್ಷದಿಂದ ಸಕ್ರಿಯವಾಗಿ ಆಮ್ ಆದ್ಮಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ. ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಆಮ್ ಆದ್ಮಿ ಪಕ್ಷದಿಂದ ಮಾತ್ರ ಸಾಧ್ಯ. ನಾನು ಸಹ ನೆಲಮಂಗಲ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ. ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಕಾರ್ಮಿಕರ ಕಾರ್ಡ್ ವಿತರಣೆಯಲ್ಲಿ ಕೆಲವು ಸಂಘ ಸಂಸ್ಥೆಗಳು ಬಂಡವಾಳ ಮಾಡಿಕೊಂಡು 200 ರೂಗಳಿಂದ 500 ರೂವರೆಗೆ ವಸೂಲಿ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೇವೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ದಲಿತ ಕೂಲಿ ಮತ್ತು ಕಾರ್ಮಿಕ ಸಂಘಟನೆ ಜಿಲ್ಲಾಧ್ಯಕ್ಷ ಕೇಶವಮೂರ್ತಿ, ತಾಲೂಕು ಉಪಾಧ್ಯಕ್ಷ ಗಂಗರಾಜು, ಪ್ರಧಾನ ಕಾರ್ಯದರ್ಶಿ ಪ್ರಸಾದ್, ತಾಲೂಕು ಮಹಿಳಾ ಅಧ್ಯಕ್ಷೆ ಮಂಜಮ್ಮ, ರಾಜ್ಯ ಗೌರವಾಧ್ಯಕ್ಷ ಮಂಜುನಾಥಯ್ಯ, ಪದಾಧಿಕಾರಿಗಳಾದ ನಂಜುಂಡಯ್ಯ, ಮುನಿ ಆಂಜಿನಪ್ಪ, ಶಶಿಕುಮಾರ್, ಸಿ ಕುಮಾರ್, ವಾಸುದೇವ ಮೂರ್ತಿ ಮತ್ತಿತರರು ಹಾಜರಿದ್ದರು. ನೀವೊಂದು ಸಂಘದ ರಾಜ್ಯಾಧ್ಯಕ್ಷರಾಗಿದ್ದೀರಾ, ತಾವು ಮುಂಬರುವಂಥ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ತಾವು ಸ್ಪರ್ಧಿಸ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ತಾವೇನಾದರೂ ಜಯಶೀಲರಾದ ಈ ಸಂಘಟನೆಯನ್ನು ಈ ರೀತಿ ಮುಂದೆ ಸಮರ್ಥಿಸ? ನಾನು ಈಗ ಒಂದು ವರ್ಷದಿಂದ ಆಮ್ ಆದ್ಮಿ ಪಾರ್ಟಿ ಸೇರಿದ್ದೀನಿ.
ನಮಗೆ ಭ್ರಷ್ಟಾಚಾರದ ನಿರ್ಮೂಲನೆ ಆಗಬೇಕು ಅನ್ನೋದು ನಮ್ಮ ಧ್ಯೇಯ ಉದ್ದೇಶ. ನಾವು ಅದಕ್ಕೋಸ್ಕರನೇ ಒಂದು ಪ್ರಶ್ನೆ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ಮಕ್ಕಳಿಗೆಲ್ಲನೂ ಕೂಡ ನಾನು ಮಾತಾಡಿದ್ದು, ನೀವೆಲ್ಲ ಭ್ರಷ್ಟಾಚಾರ ವಿರುದ್ಧವಾಗಿರಬೇಕು ಅಂತೇಳಿ ನಾನು 8 ವರ್ಷದಿಂದ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಸೇರಿರಲಿಲ್ಲ. ಅವತ್ತಿಂದಲೂ ಮಕ್ಕಳಿಗೆಲ್ಲ ಕಿವಿ ಮುಟ್ಟಿ ಹೇಳ್ಕೊಂಡು ಬಂದಿದ್ದೆ. ಈ ದಿನ ನನಗೆ ಒಂದು ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಮಾಡಿದೆ ಅಂತೇಳಿ ನಾನು ತಿಳ್ಕೊಂಡು 1 ವರ್ಷದಲ್ಲಿ ನಾನು ಸೇರ್ಕೊಂಡಿದ್ದೀನಿ. ಮುಂಬರುವ ಚುನಾವಣೆಯಲ್ಲಿ ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತೀನಿ. ನೆಲಮಂಗಲ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ನಾಯಕರು ಈಗಾಗಲೇ ನನಗೆ ಮಾತು ಕೊಟ್ಟಿದ್ದಾರೆ, ಮತ್ತು ನನಗೆ ಗೆಲುವನ್ನು ಆಗ್ತದೆ ಅಂತೇಳಿ ನಾನು ನಂಬಿದ್ದೀನಿ. ಯಾಕೆಂದರೆ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಹೋರಾಟಗಳನ್ನು ಮಾಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಕೊಡ್ತಾ ನಮ್ಮದೇ ಆದ ಒಂದು ಪರಿಹಾರವನ್ನು ಕಟ್ಕೊಂಡು ಎಲ್ಲ ಯುವ ಪಡೆಯನ್ನು ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಸಮುದಾಯದವರು ಕೂಡ ನನ್ನ ಜೊತೆಗಿದ್ದಾರೆ. ನಾನು ಆಮ್ ಆದ್ಮಿ ಹೋರಾಟ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಸಮುದಾಯದವರು ಕೂಡ ನನ್ನ ಜೊತೆಗಿದ್ದಾರೆ. ನಾನು ಆಮ್ ಆದ್ಮಿ ಪಾರ್ಟಿಯಿಂದ ಗೆಲುವನ್ನು ಸಾಧನೆ ಮಾಡ್ತೀನಿ. ಕೆಲವರು ಸಿಕ್ಕಿಲ್ಲ, ತಂದೆಯಾಗಿ ಮಾರ್ಪಟ್ಟಿದೆ. ಕೆಲವು ಸಂಘಟನೆಯವರು ಇದನ್ನೇ ಬಂಡವಾಳ ಮಾಡಿಕೊಂಡು ಬೇರೆ ರೀತಿ ಆಗ್ತದೆ. ಸ್ಥಳೀಯವಾಗಿ ಇಷ್ಟೊಂದು ಕಾರ್ಮಿಕರುಗಳಿಗೆ ಗಾಡುಗಳು ಸಿಗ್ತಾ ಇಲ್ಲ, ಯಾವ ರೀತಿ ಹೋರಾಟ ಮಾಡ್ತಾರೆ? ನಿಮ್ಮಲ್ಲ ತಾಲೂಕಲ್ಲಿ ಅವ್ಯವಸ್ಥೆ ಎಲ್ಲ ನೋಡಿದ್ದೀವಿ, ಆಡಳಿತನೇ ದುರ್ಬಲ. ಇಲ್ಲಿ ಕಾರ್ಮಿಕ ಕಾರ್ಡು ಇಲಾಖೆನೇ ಸರಿಯಿಲ್ಲ, ಅಲ್ಲಿ ಮಾಡ್ತಾ ಇಲ್ಲ. ಯಾರೋ ಒಬ್ಬರು ಏಜೆನ್ಸಿ ತಗೊಂಡಿರ್ತಾರೆ, ಪ್ರೈವೇಟ್ನವ್ರು ಮಾಡ್ತಾರೆ, ಅವನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಕ್ಕೆ ಕಟ್ಟ ಫೀಸು ಬರೀ 25 ರೂಪಾಯಿ ಆದರೆ 500 ರೂಪಾಯಿ ತಾಂತಾರೆ. ತಿರುಗಿ ಮತ್ತೆ ರಿನ್ಯೂವಲ್ ಮಾಡ್ಸೋಕ್ಕಿಂತ ದುಡ್ತಾ ಅಂತಾರೆ. ತಿರುಗಿ ಏನಾದರೂ ಅನಾಹುತಗಳಾದರೆ ಅದನ್ನು ಬಿಡುಗಡೆ ಮಾಡಿಸ್ಕೊಡ್ತೀವಿ ಅಂತೇಳಿ ದುಡ್ಡುಗಳು ಹೊಡಿತಾ ಇದ್ದಾರೆ. ಅದೆಲ್ಲ ನಮ್ಮ ಗಮನದಲ್ಲಿದೆ. ನಮಗೇನಾದರೂ ಈ ತಾಲೂಕಿನ ಜನ ಆಶೀರ್ವಾದ ಮಾಡಿ ನಾನು ಗೆದ್ದರೆ ಅದನ್ನೆಲ್ಲನೂ ಕೂಡ ಮುಟ್ಕೋಲಾಗ್ತಕ್ಕಂಥ ಕೆಲಸ ಮಾಡ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಯಾರು ಸರ್? ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪವಾಡ ಬಸವಣ್ಣವರ ಮಠದ ಸ್ವಾಮೀಜಿಯವರು, ನಮ್ಮ ಕೂಲಿ ಮತ್ತು ಕಾರ್ಮಿಕರ ಸಂಘಟನೆ ಎಸ್ ಮಂಜುನಾಥ ಅಯ್ಯನವರು, ನಂಜುಂಡ ಅಯ್ಯನವರು, ನಮ್ಮ ಕಾರ್ಯದರ್ಶಿ ಪ್ರಸಾದ್ ಅವರು, ಈ ಥರ ಎಲ್ಲ ನಾಯಕರು. ತಾವು ಶಾಸಕರಾದರೆ ಮಾತ್ರ ಕಾರ್ಮಿಕರ ಪರ ಹೋರಾಟನ ಅಥವಾ ಸಂಘಟನೆಯಲ್ಲಿ ಇದ್ಕೊಂಡೇ ಹೋರಾಟ ಮಾಡ್ತೀರಾ? ಶಾಸಕರಾದರೂ ಕೂಡ ಹೋರಾಟ ಮಾಡ್ತೀನಿ, ಸಂಘಟನೆಯಲ್ಲಿ ಇದ್ದರೂ ಕೂಡ ಹೋರಾಟ ಮಾಡ್ತೀನಿ. ನಾನು ಯಾವಾಗಲೂ ಅನ್ಯಾಯದ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ. ತಾವೆಲ್ಲ ನೋಡಿದ್ದೀರಿ, ಪತ್ರಿಕೆಯವರೆಲ್ಲ ನೋಡಿದ್ದೀರಿ, ನಾನೆಲ್ಲ ಹೋರಾಟಗಳೆಲ್ಲ ಮಾಡೋದೆಲ್ಲ ನೋಡಿದ್ದೀನಿ. ಇವಾಗೆಲ್ಲ ಹೋರಾಟ ಮಾಡ್ತಕ್ಕಂಥದ್ದು ಏನೇನು ಭ್ರಷ್ಟಾಚಾರ ಇದೆ, ಏನೇನು ಭ್ರಷ್ಟಾಚಾರ ಆಡಳಿತ ಇದೆ, ಇದನ್ನು ಬಗ್ಗೆನೇ ನಾನು ಹೋರಾಟ ಮಾಡ್ತಕ್ಕಂಥದ್ದು. ಶಾಸಕನಾಗದೆ ಶಾಸಕನಾಗದೇ ಇರಲಿ, ನಾನಂತೂ ಹೋರಾಟ ನಿರಂತರ ಮಾಡ್ತೀನಿ. ಸರ್, ನಿಮ್ಮ ಆಮ್ ಆದ್ಮಿ ಪಕ್ಷದ ವಿಶೇಷತೆ ಏನು ಸರ್? ಆಮ್ ಆದ್ಮಿ ಪಕ್ಷದ ವಿಶೇಷತೆ ಏನಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಸ್ಲೋಗನ್ನ ಹೇಳಿದ್ದಾರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಈ 3ನ್ನು ಕೈಗೆತ್ತಿರ್ತಕ್ಕಂಥ ಈ ದೇಶದ ಯಾರಾದರೂ ಧೀರ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಸಾಹೇಬ್. ಮೊದಲು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗಾಗಿರ್ತಕ್ಕಂಥ ಮಾನವ ಧರ್ಮ ಮೊದಲ ಧರ್ಮ ಅಂತೇಳಿ ಹೋರಾಟಗಳನ್ನು ಮಾಡಿ ಆ ಮಾನವರಿಗೆ ಏನೇನು ಸಿಗಬೇಕು ಅನ್ನೋ ಮೂಲ ಸೌಕರ್ಯಗಳನ್ನು ಈಗಾಗಲೇ ಒದಗಿಸ್ತಾ ಇದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಭ್ರಷ್ಟಾಚಾರ ತಮಗೆಲ್ಲ ಗೊತ್ತೇ ಇಲ್ಲ ಸರ್. ಬೆಳಗ್ಗೆ ಇದ್ದರೆ ಒಂದು ಖಾತೆ ಮಾಡಿಸ್ಬೇಕಂತ ಒಂದು ಪೌಲ್ಟಿಕಾರ್ಯ ಮಾಡಬೇಕಾದ್ರೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿಲ್ಲದ ಹೇಳಿದೆ ಇವತ್ತು. ಇದ್ರ ಬಗ್ಗೆ ನಾನು ಹೋರಾಟ ನಿರಂತರ ಮಾಡ್ತಾ ಇದ್ದೀನಿ. ನಾನು ಹೋರಾಟ ಮಾಡಿದೆ 2 ದಿನ ನಿಲ್ಲಿಸ್ತಾರೆ, ನಾನು ಹೋರಾಟ ಮುಗಿಸಂತ ಮತ್ತೆ ಆರಂಭ ಮಾಡ್ತೀನಿ. ಸೊ ನಿಮ್ಮ ಗುರಿ ಭ್ರಷ್ಟಾಚಾರನೇ ನಿರ್ಮೂಲನೆ ಮಾಡಬೇಕು ಅಂದ್ರೆ ನಿಮ್ಮ ಗುರಿ? ನನ್ನ ಮೊದಲ ಗುರಿ ಭ್ರಷ್ಟಾಚಾರದ ವಿರುದ್ಧವಾಗಿರ್ತಕ್ಕಂಥ. ಓಕೆ ಸರ್, ನಮ್ಮ ಹೆಸರು? ನನ್ನ ಹೆಸರು ಬಿ ಎಂ ಗಂಗೈಲಪ್ಪ, ಕೂಲಿ ಮತ್ತು ಕಾರ್ಮಿಕರ ಸಂಘ ರಾಜ್ಯಾಧ್ಯಕ್ಷ, ಆಮ್ ಆದ್ಮಿ ಪಕ್ಷದ ತಾಲೂಕು ಸಂಯೋಜಕ. ಓಕೆ.